ಛಂದೋಮಿತ್ರಶಂವರ್ಣ ಛಂದೋ ಭವತ್ಪರ್ಯಮ ಛಂದ ಇಂದ್ರೋ ಬೃಹಸ್ಪತಿ ಛಂದೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯುಂ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ವಾಮವತು ತದ್ವಕ್ತಾರಮವತು ಅವತು ಮಾ ಅವತು ವಕ್ತಾರಂ ಶಾಂತಿ 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 ಹರಿ ಶ್ರೀ ಗುರುಭ್ಯೋ ನಮಃ ಹರಿ Let's chant this universal prayer together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every atom. O ಶಾಂತಿ ಶಾಂತಿ. ಭಜ ಗೋವಿಂದ ಮೋಹ ಮುದ್ಗರ ಇದರ ಆಯ್ದ ಕೆಲವು ಶ್ಲೋಕಗಳ ಗಾಯನ ಶ್ರದ್ಧೆಯಿಂದ ಆಲಿಸುತ್ತವರಾಗಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತೆ ಶಂಕರಣಿ ಕಸ್ತ್ವಂ ಓಹಂ ಕುತ ಆಯಾತ್ ಕಾಮೇ ಜನನೀ ಕೋಮೇ ತಾತರ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ತ್ವಯಿ ಮಯಿ ಚಾನ್ಯತ್ರೈಕೋಮೇ ವ್ಯರ್ಥಂ ತುಭ್ಯಸಿ ಮಯ್ಯಸಹೇತು ಭವಸಮಚಿತ್ತ ಸರ್ವತ್ರ ತ್ವಂ ವಾಂಚಸ್ಯ ಚಿರಾದ್ಯ ದೇವೇ ಶತ್ರು ಮಿತ್ರೇ ಪುತ್ರೇ ಬಂಧು ಮಾ ಗುರು ಯತ್ನಂ ವಿಗ್ರಹ ಸಂಭವ ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರೋತ್ಸೃಜ ಭೇದ ಜ್ಞಾನ ಕ್ರೋಧಂ ಲೋಭಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ ಆತ್ಮಜ್ಞಾನವಿಹೀನಾ ಮೂಢಾಃ ತೇ ಪಚ್ಯಂತೆ ನರಕನಿಗೂಢಾಃ ಜ್ಞೇಯಂ ಗೀತಾನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿರೂಪಮಚಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ತೇನ ಜನಾಯ ಚ ವಿತ್ತಂ ಸುಖತಃ ಕ್ರಿಯತೆ ರಾಮಾಭೋಗಃ ಪಶ್ಚಾತ್ಥಂ ತಶರೀರೇ ಭೋಗಃ ಯದ್ಯಪಿ ಲೋಕೇ ಮರಣಂ ಶರಣಂ ತದಪಿ ನ ಮುಚ್ಚತಿ ಪಾಪಾಚರಣಂ ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ
सुखलेश सत्यं पुत्रादपि धनभाजां भीतिः सर्वत्रैषा विहिता भीतिः प्राणायामं प्रत्याहारं नित्यानित्यविवेकविचारं जाप्यसमेत समाधिविधानं पूर्ववधानं महदवधानं गुरुचरणाम्बुज निर्भरभट संसारा अचिराभवमुक्तः सेन्द्रियमानस नियमादेवं द्रक्ष्यसि निजहृदयस्थं देवं भज गोविन्दं भजमूढमते संप्राप्ते सन्निहिते काले नहि प्रक्षते ढोक्रङ्करणे नहि प्रक्षते ढोक्रङ्करणे भज गोविन्दं भज मूढमते गोविन्दं भज मूढमते गोविन्दं भज मूढमते गोविन्द नाम संकीर्तनं गोविन्द ಒಂದು ಕೃಷ್ಣನ ಭಜನೆಯನ್ನು ಮಾಡೋಣ, ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಕೃಷ್ಣನ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತಿ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं ಕಟ್ಟಿಯೋಡಿಯೋಡಿವೆ ನಯನ ಆಡಿ ಆಡಿವೆ ಓ ಗೆಜ್ಜೆ ಕಟ್ಟಿ ಓಡಿಯೋಡಿವೆ ನಯನ ಆಡಿ ಆಡಿ ಬರು ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂತೆ ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂತೆ ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂತೆ ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂತೆ ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರೆ ಕಮಲ ನಯನ ಆಡಿ ಆಡಿ ಬಾರು ದೇವಕಿ ನಂದನ ರಾಧಾ ಜೀವನ
केशवा हरे माधवा। ओतनि मर्दन पाप विनाशन, केशवा हरे माधवा। आ गोकुल बालने ओडी बारो, गोपाल बालने आडी बारो। ओ गेज कटी ओडी ओडी बारो, कमल नयन आड़ी आड़ी बारे। कंस विमर्दन कालिंग नर्दन, कंस विमर्दन कालिंग नर्दन। केशवा हरे माधवा। आश्रित वत्सल आप बांधव, केशवा हरे माधवा। ओंकार नाद ने ओडी बारो, ओंकार आनंद गीतने आडी बारो। ओ गज कटे ओडी ओडी बारो, कमल नयन आड़ी आड़ी बारो। पांडव रक्षक पाप विनाशक, केशवा हरे माधव। अर्जुन रक्षक अज्ञान नाशक, केशवा हरे माधव। माधवा गीतामृतने कोटि बारो, हृदयानंदने आडी बारो। ओ गज कटी ओडी ओडी बारो, कमल नयन आडी आडी बारो। निन्न पुण्य पाद अरसि अरसि बंते, निन्न दिव्य नाम हाडि हाडि बंते। ओ गज कटी ओडी ओडी बारो, कमल नयन आड़ी आड़ी बारे। सलंग कटी ओडी ओडी बारे, कमल कटी ओडी ओडी बारे।
லங்க கட்டி ஓடி ஓடி வர. வந்தாவன விஹாரி லால கீ ஜெய, சித்தாந்த அவதூத சிந்தனஸ்ரீ தேவதத்த, ஜெய ஜெய ரகுவீர சமர்த்த, ஸ்ரீ சத்குருநாத் மகராஜ் கீ ஜெய. ஸ்ரீமத் பகவத்கீதை ನವಮೋಧ್ಯಾಯ ಕೆಲವು ಶ್ಲೋಕಗಳ ಪಾರಾಯಣ. ಪವಿತ್ರವಾದ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ನಮ್ಮ ಮುಂದೆ ಇಟ್ಟುಕೊಂಡಿದ್ದೀರಿ ಅಂತ ಭಾವಿಸ್ತಾರೆ. 9ನೇ ಅಧ್ಯಾಯ 12ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೆ ಪಾರಾಯಣ ಕೊಟ್ಟಿ. 12ರಿಂದ 22 ಶ್ರೀ ಪರಮಾತ್ಮನೇ ನಮಃ. ಅಥ ನವಮೋಧ್ಯಾಯ ಆಜ ವಿದ್ಯಾ ಆಜ ಗುಹ್ಯ ಯೋಗ. ಶ್ರೀ ಭಗವಾನುವಾಚ ಮೋಘಾಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಮಾಸುರೀಂಚೈವ ಪ್ರತಿಂಮೋಹಿನೀಂ ಶ್ರಿತಃ ಮಹಾತ್ಮಾನಸ್ತು ಮಾಂ ಪಾರ್ಥ ದೇವೀಂ ಪ್ರಕೃತಿಮಾಶ್ರಿತಃ ಭಜನ್ತ್ಯನನ್ಯಮನಸಃ ಮಾತ್ವಾಭೂತಾದಿಮೋ ವ್ಯಯಂ ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೇ. ಜ್ಞಾನಯಜ್ಞೇನ ಚಾಪ್ಯನ್ಯೈಃ ಯಜಂತೋ ಮಾಮುಪಾಸತೇ. ಏಕತ್ವೇನ ಪೃಥಕ್ತ್ವೇನ ವಿಶ್ವತೋ ಮುಖಂ ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇ ವಾಜ್ಯಂ ಅಹಮಗ್ನಿರಹಂ ಹುತಂ ಪಿತಾಹಮಸ್ಯ ಜಗತೇ ತಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಸಾಮಯಜುರೇವ ಚ ಗತಿರ್ಭಕ್ತಾ ಪ್ರಭುಃ ಸಾಕ್ಷಿ ನಿವಾಸಶರಣಂ ಸುರತ ಪ್ರಭವ ಪ್ರಲಯ ಸ್ಥಾನಂ ಧಾನಂ ಬೀಜಮವ್ಯಯ ತಪಾಮ್ಯಹಮಹಂ ವರ್ಷಂ ಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮುಕ್ತುಶ್ಚ ಸಜಸಚ್ಚಾಹಮರ್ಜುನ ವೈವಿದ್ಯಾಮಾಂ ಸೋಮಪಾಃ ಭೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಅಕ್ಷಯಂತೇ. ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ಯಲೋಕಂ ವಿಶಂತಿ. ಏವಂ ತ್ರಯೀ ಧರ್ಮಮನು ಪ್ರಪನ್ನಾ ಗತಾಗತಂ ಕಾಮಕಾಮಾಲಭಂತೆ ಅನನ್ಯಾಶ್ಚಿಂತಯಂತೋ ಮಾ.
जनाः परियुपासते तेषां विद्याभियुक्तानां यक्षेमं वहाय्यः शान्तिः हरे श्री गुरुभ्यो हरे गुरुभ्यो नमः श्रीमद्भगवद्गीतया अध्ययन ಮಾಡ್ತಾ ಇದ್ದೇವೆ. 9ನೇ ಅಧ್ಯಾಯದ 22 ಶ್ಲೋಕಗಳ ವಿಚಾರವನ್ನು ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಅನನ್ಯ ಭಕ್ತರಾಗಿ ಇರಬೇಕು. ನಿತ್ಯ ನಿರಂತರ ಆ ಪರಮಾತ್ಮನ ಧ್ಯಾನ ಹಾಸು ಹೊಕ್ಕಾಗಿರಬೇಕು ನಮ್ಮ ಉಸಿರಾಟದಂತೆ. ಉಸಿರು ನೋಡಿ, ಎಡೆ ಬಿಡದೆ ನಡೀತಾ ಇದೆ, ಹೌದಲ್ಲ? ನಮ್ಮ ಯೋಗ ಶಾಸ್ತ್ರದಲ್ಲಿ ಈ ಉಸಿರಾಟವನ್ನು ಅಜಪ ಜಪ ಧ್ಯಾನ ಎಂದು ಕರೆಯುತ್ತೇವೆ. ಅಜಪ ಜಪ ಮಾಡದೆ ಜಪವನ್ನು ಮಾಡು, ಜಪ ಅಂತ ಅನ್ನಿಸಿಕೊಳ್ಳದೆ ನಿತ್ಯ ನಿರಂತರವಾಗಿ ಜಪ ಮಾಡುತ್ತಿದ್ದೇವೆ. ಪೂರಕ ರೇಚಕ, ಪೂರಕ ರೇಚಕ, ಉಸಿರು ಒಳಗೆ ಉಸಿರು ಹೊರಗೆ, ಇನ್ಹಲೇಷನ್ ಎಕ್ಸಲೇಷನ್, ಉಚ್ಛ್ವಾಸ ನಿಶ್ವಾಸ ನಿರಂತರ ನಡೀತಾ ಇದೆ. ಯಾವಾಗ ಆರಂಭವಾಗಿದ್ದು ಹೇಳಿ? ಮಾತೆಯ ಗರ್ಭದಲ್ಲಿ ಪ್ರಾಣ ಶಕ್ತಿ ಈ ಶರೀರಕ್ಕೆ ಪ್ರವೇಶ ಆದಾಗ ಆರಂಭವಾದ ಉಸಿರಾಟ ಇಲ್ಲಿಯವರೆಗೂ ನಿಂತಿಲ್ಲ. ನಿಂತಿದ್ದರೆ ನಾವು ನೀವು ಎದುರು ಬದುರು ಕುಳಿತುಕೊಳ್ತಾ ಇರಲಿಲ್ಲ, ಹೌದಲ್ಲ? ನಿರಂತರ ನಡೀತಾ ಇದೆ. ವಿಚಾರ ಮಾಡಿ ಯಾವ ರೀತಿ ಉಚ್ಛ್ವಾಸ ನಿಶ್ವಾಸ ನಡೀತಾ ಇದೆಯೋ ಆ ರೀತಿಯಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರದಲ್ಲಿ ಒಂದಾಗಿರಬೇಕು. ಇದಕ್ಕೋಸ್ಕರ ಇದು ಜ್ಞಾನ ಯಜ್ಞ. ನಾವು ನೀವು ಈಗ ಮಾಡುತ್ತಿರುವುದು ಭಗವಂತನ ಉಪಾಸನೆ, ಪರಮಾತ್ಮನ ಪೂಜೆ. ಇದು ಯಾವುದೇ ಮಂತ್ರ ಘೋಷವಿಲ್ಲ, ಯಾವುದೇ ಘಟ್ಟಾನಾದ ಇಲ್ಲ, ಯಾವುದೇ ಪೂಜಾ ಸಾಮಗ್ರಿಗಳಿಲ್ಲ. ಆದರೂ ಕೂಡ ನಾವು ನೀವು ನಡೆಸುತ್ತಿರುವುದು ಈಗ ಈ 1 ತಾಸು ಜ್ಞಾನ ಯಜ್ಞ, ಹೌದಲ್ಲ? ಈ ಜ್ಞಾನ ಯಜ್ಞ ನಿರಂತರವಾಗಿ ಜಾಗೃತವಾಗಿರುತ್ತೆ. ಆಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಇಲ್ಲ, ಕೊನೆಯಲ್ಲಿ ನೋಡೋಣ, ಈಗ ಪುರುಸುತ್ತಿಲ್ಲ ಅನ್ನುವುದಾದರೆ ಮುಂದೆ ಯಾವತ್ತೂ ನಿಮಗೆ ಈ ಸದವಕಾಶ ಸಮಯಾವಕಾಶ ಸಿಗುವುದಿಲ್ಲ. ಇದು ಜ್ಞಾನ ಯಜ್ಞ, ಹೌದಲ್ಲ? ಭಗವಂತನ ನಲ್ಲುಡಿ ಏನ್ ಹೇಳಿದ್ದು ಕೊನೆಯ ಶ್ಲೋಕದಲ್ಲಿ? ಅನನ್ಯಾಶ್ಚಿಂತಯಂತೋ ಜನಾಃ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯತ್ಕ್ಷೇಮಂ ವಹಾಮ್ಯಹಂ. ಪರಮಾತ್ಮ ಅಪ್ಪಣೆ ಕೊಡಿಸ್ತಾ ಇದ್ದಾನೆ. ಯಾರು ಈ ರೀತಿ ಜ್ಞಾನ ಯಜ್ಞದಲ್ಲಿ ನನ್ನನ್ನು ಆರಾಧಿಸಿ ನಿತ್ಯ ನಿರಂತರ ಜಾಗೃತರಾಗಿರುತ್ತಾರೋ ಅವರ ಯೋಗ ಮತ್ತು ಕ್ಷೇಮ ನನ್ನ ಜವಾಬ್ದಾರಿ. ಈ ರೀತಿ ಭಗವಂತ ಹೇಳಿದಾಗ
ಶಿಷ್ಯ ಕುಳಿತಿದ್ದಾನೆ ಗುರುಗಳ ಮುಂದೆ. ಆಚಾರ್ಯ ಶಂಕರರು ಈ ಗುರು ಶಿಷ್ಯ ಸಂವಾದವನ್ನು ಸೇರ್ಪಡೆಗೊಳಿಸಿದ್ದಾರೆ ತಮ್ಮ ಭಾಷ್ಯಗಳಲ್ಲಿ. ಪೂರ್ವಪಕ್ಷಿ ಅನ್ನುವುದು ಈ ಶಿಷ್ಯನ ಹೆಸರು. ಪೂರ್ವಪಕ್ಷಿ ಗುರುಗಳ ಹೆಸರೇನು? ಸಿದ್ಧಾಂತಿ. ಈ ಪೂರ್ವಪಕ್ಷಿ ಈ ಶಿಷ್ಯ ಏನ್ ಕೊಡುತ್ತಿದ್ದಾನೆ, ಅವನು ಗುರುಗಳ ಹತ್ರ ಪ್ರಶ್ನೆ ಮಾಡ್ತಾನೆ, ಮಧ್ಯದಲ್ಲಿ ಒಂದು ಆಕ್ಷೇಪವನ್ನು ತೆಗಿತಾನೆ. ಏನದು ಆಕ್ಷೇಪ ನೋಡೋಣ. ಶಂಕರ ಭಾಷ್ಯದಲ್ಲಿ ಆಚಾರ್ಯ ಶಂಕರರು ಈ ಶಿಷ್ಯನ ಪ್ರಶ್ನೆಯನ್ನು ವಿಸ್ತಾರವಾಗಿ ಕೇಳಿದ್ದಾರೆ. ಅದಕ್ಕೆ ಗುರುಗಳು ಸಮರ್ಥ ರೀತಿಯಲ್ಲಿ ಉತ್ತರವನ್ನು ಕೂಡ ಕೊಡಲಿದ್ದಾರೆ. ನೋಡೋಣ ಏನದು ಆ ಪ್ರಶ್ನೆ. ಶಿಷ್ಯ ಕೇಳ್ತಾನೆ, ಗುರುಗಳೇ ಈಗಷ್ಟೇ ನಾವು ಹೇಳಿದ್ರಿ ಅನನ್ಯ ಭಕ್ತರನ್ನು ಪರಮಾತ್ಮ ನೋಡಿಕೊಳ್ತಾನೆ, ಅವನ ಜವಾಬ್ದಾರಿ. ಹಾಗಾದ್ರೆ ಇತರರು ಜ್ಞಾನಿ ಭಕ್ತರನ್ನು ಪರಮಾತ್ಮ ನೋಡಿಕೊಳ್ತಾನೆ, ಆದರೆ ಇತರ ಭಕ್ತರು ಇರ್ತಾರಲ್ಲ, ಇತರ ದೇವತೆಗಳನ್ನು ಪೂಜೆ ಮಾಡೋರು, ಅವರನ್ನು ಪರಮಾತ್ಮ ನೋಡಿಕೊಳ್ಳೋದಿಲ್ವೇ? ಅವರನ್ನು ನೋಡಿಕೊಳ್ತಾನೆ ಪರಮಾತ್ಮ ಅನ್ನುವುದು ಶಿಷ್ಯನ ಆಕ್ಷೇಪ. ನೋಡಿ ಭಾಷ್ಯವನ್ನು. ನಾನು ಅನ್ಯೇಷಾಮಿ ಭಕ್ತಾನಾಂ ಯೋಗಕ್ಷೇಮ ಮಹತ್ಯೇವ ಭಗವಾನ್. ಸತ್ಯ ಮಹತ್ಯೇವ ಕಿಂತು ಅಯಂ ವಿಶೇಷ. ಅನ್ಯೇ ಯೇ ಭಕ್ತಾಃ ತೇ ಆತ್ಮಾರ್ಥಂ ಸ್ವಯಮಪಿ ಯೋಗಕ್ಷೇಮಂ ಈ ಹಂತೆ. ಅನನ್ಯದರ್ಶನಸ್ತು ನ ಆತ್ಮಾರ್ಥಂ ಯೋಗಕ್ಷೇಮಂ ಈ ಹಂತೆ. ನಹಿತೇ ಜೀವಿತೇ ಮರಣೇವಾ ಆತ್ಮನೋ ಧೃತಿಂ ಕುರುವಂತಿ ಕೇವಲಮೇವ ಭಗವಚ್ಚರಣಾಸ್ತೆ. ಅತಃ ಭಗವಾನೇವ ತೇಷಾಂ ಯೋಗಕ್ಷೇಮಂ ಮಹತಿ ಇತಿ. ನೋಡಿ ಪೂರ್ವಪಕ್ಷಿ ಆ ಶಿಷ್ಯ ಆಕ್ಷೇಪವನ್ನ ತೆಗಿತಾ ಇದ್ದಾನೆ. ಗುರುಗಳೇ, ಮಿಕ್ಕ ಭಕ್ತರ ಯೋಗಕ್ಷೇಮವನ್ನು ಭಗವಂತನು ವಹಿಸಿಯೇ ವಹಿಸುತ್ತಾನಲ್ಲವೇ? ನಿಜ. ಈಗ ಮಿಕ್ಕ ಭಕ್ತರು ಅಂದ್ರೆ ಯಾರ್ಯಾರು? ಆಗ್ಲೇ ನೋಡಿದ್ದೇವೆ ನಾವು, ನಾಲ್ಕು ಬಗೆಯ ಭಕ್ತರು ಇರ್ತಾರೆ. ಹೌದಲ್ಲ, ಯಾರ್ಯಾರು ಆ ನಾಲ್ಕು ಜನ ಭಕ್ತರು? ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ. ನಾಲ್ಕು ಬಗೆಯ ಭಕ್ತರು. ಒಬ್ಬರು ಆರ್ತಃ, ಆರ್ತಃ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ. ಕಷ್ಟ ಬಂದಾಗ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡೋದು, ಇಲ್ಲದಿದ್ದರೆ ಮಾಡೋದಿಲ್ಲ, ಕಷ್ಟಗಳು ಬಂದಾಗ ಮಾತ್ರ. ಅವನು ಆರ್ತ ಭಕ್ತ. ಜಿಜ್ಞಾಸು ಏನನ್ನಾದರೂ ವಿಚಾರವನ್ನು ತಿಳಿದುಕೊಳ್ಳಬೇಕು ಅನ್ನುವ ಹಂಬಲವುಳ್ಳ ಶಿಷ್ಯ ಜಿಜ್ಞಾಸು. ಅರ್ಥಾರ್ಥಿ ಏನೋ ಒಂದು ಕಾಮನೆ ಬಯಕೆ, ಒಂದು ಅರ್ಥ ಅವನಿಗೆ ಸಿಗಬೇಕು. ಧನ ಆಗಬಹುದು, ಹಣ ಆಗಬಹುದು, ಐಶ್ವರ್ಯ ಸಂಪತ್ತು, ಯಾವುದೋ ಒಂದನ್ನು ತಾನು ಗಳಿಸಿಕೊಳ್ಳಬೇಕು, ತನ್ನದಾಗಿಸಿಕೊಳ್ಳಬೇಕು. ಆದ್ದರಿಂದ ಪ್ರಾರ್ಥನೆ ಮಾಡ್ತಾನೆ, ಭಕ್ತನಾಗ್ತಾನೆ. ಇವರು ಈ ಮೂರು ಜನ ಮಿಕ್ಕ ಭಕ್ತರು. ಈ ಮಿಕ್ಕ ಭಕ್ತರನ್ನು ಕೂಡ ಭಗವಂತನು ಯೋಗಕ್ಷೇಮವನ್ನು ವಹಿಸುತ್ತಾನಲ್ಲವೇ? ಶಿಷ್ಯನ ಆಕ್ಷೇಪ ಪ್ರಶ್ನೆ. ಗುರುಗಳು ನೋಡಿ ಉತ್ತರ ಕೊಡ್ತಾರೆ. ನಿಜ, ಭಗವಂತನು ಇವರ ಯೋಗಕ್ಷೇಮವನ್ನು ವಹಿಸಿಯೇ ವಹಿಸುತ್ತಾನೆ, ಆದರೆ ಇಲ್ಲೊಂದು ವಿಶೇಷ ಉಂಟು. ಮಿಕ್ಕ ಭಕ್ತರಿರುತ್ತಾರಲ್ಲ, ಅವರು ತಮಗಾಗಿ ತಾವೂ ಯೋಗಕ್ಷೇಮಕ್ಕೆ ಪ್ರಯತ್ನಿಸುತ್ತಿರುವರು. ನೋಡಿ ವಿಚಾರ ಮಾಡಿ, ಅನನ್ಯ ದರ್ಶಿಗಳಾದರೂ ತಮಗಾಗಿ ಯೋಗಕ್ಷೇಮವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತಿರುವುದಿಲ್ಲ, ಇದು ವ್ಯತ್ಯಾಸ. ಜ್ಞಾನಿ ಭಕ್ತನಿಗೂ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಭಕ್ತರಿಗೂ ಇರುವಂತಹ ವ್ಯತ್ಯಾಸ ನೋಡಿ. ಮಿಕ್ಕ ಭಕ್ತರು ತಮಗಾಗಿ ಯೋಗಕ್ಷೇಮವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತಿರುವರು,
ಆದರೆ ಜ್ಞಾನ ಭಕ್ತಿ, ಜ್ಞಾನಿ ಭಕ್ತ ಯಾರಿರ್ತಾನೆ, ಆತ ತನಗಾಗಿ ಯೋಗಕ್ಷೇಮವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತಿರುವುದಿಲ್ಲ. ಅವರು ಬದುಕಿರಬೇಕೆಂದಾಗಲಿ ಸಾಯಬೇಕೆಂದಾಗಲಿ ಇಚ್ಛೆಯನ್ನು ಮಾಡುವುದೇ ಇಲ್ಲ. ಯಾರೋ ಜ್ಞಾನಿ ಭಕ್ತರು. ಕೆಲವರು ಕೇಳ್ಕೊಡ್ತಾರೆ, ಸ್ವಾಮೀಜಿ ನನಗೆ ಜೀವನ ಸಾಕಾಗಿ ಹೋಗಿದೆ, ಮೋಸ ವಂಚನೆ ಕಪಟ ಸುಂಡು ನೋಡಿ 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 ನಾನು ರೋಸಿ ಹೋಗಿದ್ದೇನೆ, ಅಥವಾ ನನಗೆ ಬಹಳ ಕಾಯಿಲೆ, ಸರಿಯಾಗಿ ಪ್ರೀತಿಯಿಂದ ನೋಡಿಕೊಳ್ಳುವವರು ಇಲ್ಲ, ನಮ್ಮವರೇ ನನ್ನಿಂದ ದೂರ ಇದ್ದಾರೆ, ನೋಡಿಕೊಂಡರು ಕಾಟಾಚಾರಕ್ಕೆ ನೋಡಿಕೊಳ್ಳುತ್ತಿದ್ದಾರೆ, ಅಥವಾ ನನ್ನ ಆಸ್ತಿಗಾಗಿ ನನ್ನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ, ಯಾವಾಗ ಈತ ಬೇಗ ತೊಲಗುತ್ತಾನೆ ಅಂತ ಕಾಯ್ತಾ ಇದ್ದಾರೆ, ನನ್ನನ್ನು ಅತ್ಯಂತ ಆದರದಿಂದ ಆರೈಕೆ ಮಾಡ್ತಾ ಇಲ್ಲ. ಆದ್ದರಿಂದ ಭಗವಂತ ನಾನು ಬೇಗನೆ ಮರಣ ಹೊಂದಬೇಕು. ಅಥವಾ ಇನ್ ಕೆಲವರು ಭಗವಂತ ನಾನಿನ್ನೂ ಇರಬೇಕು ಇನ್ನೂ ಇರಬೇಕು, ಇನ್ನು ಮೊಮ್ಮಗು ಈಗ ತಾನೇ ಹುಟ್ಟಿದೆ, ಇನ್ನು ಎಳೆಯ ಕೂಸು, ಕೇವಲ 6 ತಿಂಗಳು, ಆ ಮಗು ಬೆಳೆಯುವುದನ್ನು ನಾನು ನೋಡಬೇಕು, ಅದರ ಆಟ ಪಾಠ ಅಂತ ಚಂದಗಳನ್ನು ನೋಡಿ ಸಂತೋಷ ಪಡಬೇಕು, ನಾನಿನ್ನು 5-6 ವರ್ಷ 16 ವರ್ಷ ಬದುಕಿರಬೇಕು. ನೋಡಿ, ಇದು ಇತರೆ ಭಕ್ತರ ಹೃದಯದ ಹೃತ್ಪೂರ್ವಕವಾದಂತಹ ಚಿಂತನೆ ನುಡಿಗಳು. ಕೆಲವರು ಬದುಕಬೇಕು ಅಂತ ಬಯಸ್ತಾರೆ, ಕೆಲವರು ಆದಷ್ಟು ಬೇಗ ಸಾಯಬೇಕು ಅಂತ ಬಯಸ್ತಾರೆ, ಹೌದಲ್ಲ? ಆದರೆ ಜ್ಞಾನಿ ಭಕ್ತ ಏನ್ ಮಾಡ್ತಾನೆ, ಬದುಕಬೇಕು ಎಂದೂ ಕೇಳುವುದಿಲ್ಲ, ಬೇಗನನ್ನು ಕರೆದುಕೋ ಎಂದು ಕೂಡ ಕೇಳುವುದಿಲ್ಲ. ನೋಡಿ ಹೇಗಿದೆ, ಇವನು ಜ್ಞಾನಿ ಭಕ್ತ. ಆದ್ದರಿಂದ ಭಗವಂತ ಇವನ ಯೋಗಕ್ಷೇಮವನ್ನು ನೋಡಿಕೊಡ್ತಾನೆ, ಯಾಕೆಂದ್ರೆ ಇವನು ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸುವುದೇ ಇಲ್ಲ, ಭಗವಂತನೊಬ್ಬನನ್ನೇ ಅವರು ಶರಣು ಹೊಕ್ಕಿರುತ್ತಾರೆ. ಆದ್ದರಿಂದ ಭಗವಂತನೇ ಅವರ ಯೋಗಕ್ಷೇಮವನ್ನು ವಹಿಸುತ್ತಾನೆ. ನೋಡಿ ಎಷ್ಟು ಚೆಂದ ಇದೆ. ಮತ್ತೊಂದು ಆಕ್ಷೇಪ ಅಥವಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಅಥವಾ ಇಲ್ಲಿ ಅವತರಣಿಕಾ ಭಾಷ್ಯವನ್ನು ಬರಿತಾ ಇದ್ದಾರೆ ಆಚಾರ್ಯ ಶಂಕರ್. ಹೇಳ್ತಾರೆ, ನಾನು ಅನ್ಯ ಅಪಿ ದೇವತಾಃ ತ್ವಮೇವ ಚೇತ್ ತತ್ಭಕ್ತಾಶ್ಚ ಮಾಮೇವ ಯಜಂತೆ ಸತ್ಯಂ ಏವಂ. ನೋಡಿ ಆಕ್ಷೇಪ, ಮಿಕ್ಕ ದೇವತೆಗಳು ನೀನೇ ಆದರೆ ಅವರ ಭಕ್ತರು ನಿನ್ನನ್ನೇ ಪೂಜಿಸುತ್ತಾರೆ ಎಂದಾಯ್ತಲ್ಲ, ಹೌದಲ್ಲ? ಕೆಲವರು ಅನೇಕ ಬೇರೆ ಬೇರೆ ದೇವರುಗಳ ಹೆಸರನ್ನು ಹೇಳ್ಕೊಂಡು ಪೂಜೆ ಮಾಡ್ತಾರೆ, ಹೌದಲ್ಲ? ವರಮಹಾಲಕ್ಷ್ಮಿ ವ್ರತದ ದಿವಸ ಮಹಾಲಕ್ಷ್ಮಿ ಪೂಜೆ, ನರಕ ಚತುರ್ದಶಿ ದಿವಸ ಕೃಷ್ಣನ ಪೂಜೆ, ರಾಮನವಮಿಯ ದಿವಸ ರಾಮನ ಪೂಜೆ, ಭಾದ್ರಪದ ಶುಕ್ಲ ಚತುರ್ಥಿ ಗಣೇಶ ಚೌತಿಯಂದು ವಿನಾಯಕನ ಪೂಜೆ, ರಥಸಪ್ತಮಿ ಆ ದಿನದಂದು ಸೂರ್ಯೋಪಾಸನೆ. ವಿಚಾರ ಮಾಡಿ, ಅನೇಕ ದೇವರುಗಳು, ಅನೇಕ ವ್ರತಗಳು, ಅನೇಕ ಪೂಜೆಗಳು, ಅಷ್ಟೆಲ್ಲ ಪೂಜೆ ಮಾಡಿದ್ರು ಹೇ ಭಗವಂತ, ಅವರು ನಿನ್ನನ್ನೇ ತಾನು ಪೂಜೆ ಮಾಡ್ತಾ ಇರೋದು. ಇದು ಶಿಷ್ಯನ ಪ್ರಶ್ನೆ. ಗುರುಗಳು ಹೇಳ್ತಾರೆ, ಸತ್ಯಂ ಏನು, ಹೌದು ನೀನು ಹೇಳಿದ್ದು ಸರಿಯೇ. ಆದ್ದರಿಂದ ಮುಂದಿನ ಶ್ಲೋಕವನ್ನು ನೋಡೋಣ, ಈ ವಿಚಾರಕ್ಕೆ ಪುಷ್ಟಿಯನ್ನು ಕೊಡುವಂತಿದೆ ಮುಂದಿನ ಎರಡು ಬಾರಿ ಪಾರಾಯಣ 23ನೇ ಶ್ಲೋಕ. ಏವ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿ ಪೂರ್ವಕಂ. ಏವ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧ
ಪಿತಾ ಕೌಂತೆಯ ಯಜಂತ್ಯ ವಿಧಿ ಪೂರ್ವಕಂ. ಇತರ ದೇವತೆಗಳ ಉಪಾಸನೆಯೂ ಕೂಡ ಪ್ರಕಾರಾಂತರದಿಂದ ಅವಿಧಿಪೂರ್ವಕ ತನ್ನ ಉಪಾಸನೆಯೇ ಆಗಿದೆ ಎಂದು ಈ ಶ್ಲೋಕದಲ್ಲಿ ಹೇಳಲಾಗುವುದು. ಪದಚ್ಛೇದ ನೋಡಿಕೊಳ್ಳಿ. ಯೇ ಅಪಿ ಅನ್ಯ ದೇವತಾಃ ಭಕ್ತಾಃ ಯಜಂತೆ ಶ್ರದ್ಧಯಾ ಅನ್ವಿತಾಃ ತೇ ಅಪಿ ಮಾ ಏವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಹೇ ಕೌಂತೆಯ, ಹೇ ಅರ್ಜುನನೇ, ಅಪಿ ಶ್ರದ್ಧಯಾ ಅನ್ವಿತಾಃ ಯೇ ಭಕ್ತಾಃ, ಒಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಯಾವ ಸಕಾಮ ಭಕ್ತರು ಅನ್ಯ ದೇವತಾಃ ಯಜಂತೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೋ, ತೇ ಅಪಿ ಅವರೂ ಕೂಡ ಮಾಂ ಏವ ನನ್ನನ್ನೇ ಯಜಂತಿ ಪೂಜಿಸುತ್ತಾರೆ, ಆದರೆ ಅವರ ಆ ಪೂಜೆಯು ಅವಿಧಿಪೂರ್ವಕಂ. ಅವಿಧಿಪೂರ್ವಕ ಅರ್ಥಾತ್ ಅಜ್ಞಾನಪೂರ್ವಕವಾಗಿದೆ. ತಾತ್ಪರ್ಯವನ್ನು ನೋಡಿ. ಎಲೆ ಅರ್ಜುನನೇ, ಶ್ರದ್ಧೆಯಿಂದ ಯುಕ್ತರಾದ ಸಕಾಂ ಭಕ್ತರು ಬೇರೆ ದೇವತೆಗಳನ್ನು ಪೂಜಿಸಿದರೂ ಅದು ನನ್ನ ಪೂಜೆಯೇ ಆಗಿದೆ, ಆದರೆ ಅವರ ಆ ಪೂಜೆಯು ಅಜ್ಞಾನಪೂರ್ವಕವಾಗಿರುತ್ತದೆ. ಬಹಳ ಚೆನ್ನಾಗಿದೆ. ಇಲ್ಲಿ ದಯವಿಟ್ಟು ಯಾರು ಅಪಾರ್ಥ ಮಾಡಿಕೊಳ್ಳಬಾರದು, ಅನ್ಯಥಾ ಭಾವಿಸಬಾರದು. ಕಾರಣ ಏನು, ಇತರೆ ದೇವತೆಗಳ ಪೂಜೆ ಮಾಡ್ತಾ ಇದ್ದಾರೆ, ಅವರಲ್ಲಿ ಶ್ರದ್ಧೆಯ ಭೇದ ಉಂಟು ಮಾಡಬಾರದು. ದಯವಿಟ್ಟು ತಾವು ಪೂಜೆ ಮಾಡ್ತಾ ಇರುವುದು ಸರಿಯೇ, ಅಜ್ಞಾನಪೂರ್ವಕವಾಗಿದೆ ಅಷ್ಟೆ, ಇನ್ನೇನಿಲ್ಲ, ತಪ್ಪೇನಲ್ಲ. ಅದು ಖಂಡಿತ ಮುಂದುವರಿಸಿ. ಯಾಕೆಂದ್ರೆ ಕೆಲವರಿಗೆ ಭಯ, ಎಲ್ಲಿ ನಿಲ್ಲಿಸಿಬಿಟ್ರೆ ಇನ್ನೇನು ಅನಾಹುತ ಆಗುತ್ತೋ ಅನ್ನುವ ಆಂತರಿಕ ಭಯ, ಒಂದು ರೀತಿಯಾದಂತಹ ಆತಂಕ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ದಯಮಾಡಿ ಯಾರು ತಮ್ಮ ವ್ರತಗಳನ್ನು ಪೂಜೆಗಳನ್ನು ನಿಲ್ಲಿಸಬಾರದು, ಮುಂದುವರಿಸಿ, ಆದರೆ ಜ್ಞಾನ ಸಹಿತವಾಗಿ ಮುಂದುವರಿಸಿ, ಅಜ್ಞಾನದಲ್ಲಿ ಮಾಡಕ್ ಹೋಗಬೇಡಿ. ಅಷ್ಟೇ ಹೇಳ್ತಾ ಇರೋದು ಭಗವದ್ಗೀತೆ. ಹೌದಲ್ಲ ನೋಡಿ, ಮೋಹ ಮುದ್ಗರದಲ್ಲಿ ಒಂದು ಶ್ಲೋಕ ಇದೆ, ಆಚಾರ್ಯ ಶಂಕರ ಹೇಳ್ತಾರೆ, ಗಂಗಾ ಸಾಗರ ಗಮನ ವ್ರತ ಪರಿಪಾಲನ ಮಥವದಾನ ಜ್ಞಾನ ವಿಹೀನ ಸರ್ವಮತೇನ ಭಜತಿ ನ ಮುಕ್ತಿ ಜನ್ಮಶತೇನ. ಮುಕ್ತಿಂ ನ ಭಜತಿ ಜನ್ಮಶತೇನ. ಕೆಲವರು ಕುರುತೆ ಗಂಗಾಸಾಗರ ಗಮನಂ, ಕೆಲವರು ಮಾಡ್ತಾರೆ, ಏನ್ ಮಾಡ್ತಾರೆ, ಗಂಗಾಸಾಗರ ಗಮನಂ, ಗಂಗೆಯ ತಟಕ್ಕೆ ಹೋಗಬೇಕು, ಸಾಗರ ಸಮುದ್ರವನ್ನು ನೋಡಬೇಕು, ದರ್ಶಿಸಬೇಕು, ಗಂಗಾಸಾಗರ, ಗಂಗೆಯನ್ನೇ ಸಾಗರ ಅಂತ ಅನ್ನುವ ಒಂದು ವಚನ ಇಲ್ಲಿ ಉತ್ಪ್ರೇಕ್ಷೆ ಅಲ್ಲ. ಯಾಕೆಂದ್ರೆ ಗಂಗಾ ಎಷ್ಟು ವಿಶಾಲ ಅಂತಂದ್ರೆ ಇವತ್ತಿಗೂ ಹರಿತಾ ಇದೆ. ಯಾವಾಗ ಹರಿದದ್ದು? ಅನೇಕ ಕೋಟಿ ಕೋಟಿ ವರ್ಷಗಳ ಹಿಂದೆ ಉಗಮವಾಗಿದ್ದು ಗಂಗಾ ನದಿ. ಇವತ್ತಿಗೂ ಬತ್ತಿಲ್ಲ ಅದು, ಇವತ್ತಿಗೂ ಹರಿತಾ ಇದ್ದಾಳೆ. ಹೌದಲ್ಲ, ಹಿಮಾಲಯ ಪರ್ವತ ಶ್ರೇಣಿಯಿಂದ ಉಗಮವಾದದ್ದು ಗಂಗಾ ಮಾತೆ, ಗಂಗಾಜಲ. ನಾವು ಅನೇಕ ವರ್ಷಗಳ ಹಿಂದೆ ಗಂಗೋತ್ರಿಯನ್ನು ದರ್ಶಿಸಿದಾಗ, ಗಂಗೋತ್ರಿ ಯಾತ್ರಾಸ್ಥಳವನ್ನು ಸೇರಿದಾಗ, ಆ ಪುಣ್ಯಕ್ಷೇತ್ರದಿಂದ 18 ಕಿಲೋಮೀಟರ್ ಪರ್ವತ ಶ್ರೇಣಿಯ ಮೇಲೆ ಹತ್ತಿ ಹೋಗಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ನಿಮಗೆ ಸಿಗುವುದು ಗಂಗಾಜಲ ಉತ್ಪತ್ತಿ ಆಗುವ, ಉಗಮ ಆಗುವ ಸ್ಥಳ.
ಗಂಗೋತ್ರಿಯಿಂದ ಮೇಲೆ ಗೋಮುಖ. ಗೋಮುಖದಿಂದ ಇನ್ನೂ 18 ಕಿಲೋಮೀಟರ್ ದೂರ ಹೋದರೆ ತಪೋವನ ಸಿಗುವುದು. ಅಲ್ಲಿ ಇವತ್ತಿಗೂ ಅನೇಕ ಯತಿಗಳು, ಮುನಿಪುಂಗವರು, ಸಾಧುಗಳು, ಸಂತರು ಇವತ್ತಿಗೂ ಅಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದಾರೆ. ನಿರ್ಜನ ಪ್ರದೇಶ, ಅಲ್ಲಿ ಹೋಗುವುದೇ ದುರ್ಲಭ, ಕಷ್ಟ ಸಾಧ್ಯ. ವಿಚಾರ ಮಾಡಿ, ಗೋಮುಖಕ್ಕೆ ಹೋದಾಗ ಆ ಗಂಗಾ ಉಗಮದ ಸ್ಥಾನವನ್ನು ನಾವು ದರ್ಶಿಸಿದ್ದೇವೆ. ಇವತ್ತಿಗೂ ಬತ್ತಿಲ್ಲ, ಇವತ್ತಿಗೂ ಹರಿತಾ ಇದ್ದಾಳೆ. ಆದ್ರಿಂದ ಗಂಗೆಯನ್ನು ಸಾಗರಕ್ಕೆ ಹೋಲಿಸಲಾಗಿದೆ. ಗಂಗಾ ಸಾಗರ, ಗಂಗಾ ನದಿ, ಗಂಗೆ ಸಮುದ್ರ, ಸಮುದ್ರ ಅಲ್ಲ, ಆದರೂ ಗಂಗೆಯನ್ನು ಸಾಗರಕ್ಕೆ ಹೋಲಿಸಲಾಗಿದೆ. ಅಷ್ಟು ವೈಶಾಲ್ಯತೆಯನ್ನು ಹೊಂದಿದ್ದಾಳೆ ಗಂಗಾ ಮಾತೆ. ವಿಚಾರ ಮಾಡಿ, ಕೆಲವರು ಗಂಗಾ ದರ್ಶನಕ್ಕಾಗಿ ತುಂಗಾ ಪಾನ ಗಂಗಾ ಸ್ನಾನ, ಗಂಗಾ ಸ್ನಾನಕ್ಕಾಗಿ ಹೋಗ್ತಾರೆ. ಹೌದಲ್ಲ, ಋಷಿಕೇಶ, ಹರಿದ್ವಾರ, ಕಾಶಿ, ಎಲ್ಲ ಕಡೆ ಗಂಗೆ ಹರಿತಾ ಇದ್ದಾಳೆ. ಆದರೆ ಗಂಗೆ ತಟಕ್ಕೇನೋ ಹೋದ್ರು, ಗಂಗೆಯಲ್ಲಿ ಬಿಂದು ಪುನೀತರಾದರೂ ಹೌದು, ಆ ಭಾವನೆ ಇಟ್ಟುಕೊಂಡೇ, ಆ ಪವಿತ್ರ ಭಾವನೆಯನ್ನು ಇಟ್ಟುಕೊಂಡೇ ಆ ಕ್ಷೇತ್ರ ದರ್ಶನ ಮಾಡುವಂಥದ್ದು ಬಹಳ ಒಳ್ಳೆಯದು. ಹಾಗೆಯೇ ಕೆಲವರು ವ್ರತಗಳನ್ನು ಆಚರಣೆ ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ. ಹೌದಲ್ಲ, ಗಂಗಾ ಸಾಗರ ಗಮನ ವ್ರತ ಪರಿಪಾಲನ ಅಥವಾ ದಾನಂ. ವ್ರತ ಪರಿಪಾಲನೆಯನ್ನು ಮಾಡ್ತಾರೆ, ಹಾಗೆಯೇ ದಾನವನ್ನು ಮಾಡ್ತಾರೆ. ಹೌದಲ್ಲ, ಅನೇಕ ಸಾಧು ಸಂತರಿಗೆ, ದೀನರಿಗೆ, ದರಿದ್ರರಿಗೆ, ಬಡವರಿಗೆ ವಸ್ತ್ರದಾನ, ಗೋದಾನ, ಭೂದಾನ, ದಾನವನ್ನು ಮಾಡ್ತಾರೆ. ಹೌದಲ್ಲ, ದಾನ ಯಾಕೆ ಮಾಡ್ತಾ ಇದ್ದಾರೆ ಅವರು? ನನ್ನ ಪಾಪ ಕಳೆದುಕೊಳ್ಳಬೇಕು ಅಂತ ದಾನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅದೇನೋ ಅಪೇಕ್ಷೆ ಇದೆ ಅಲ್ಲಿ, ಆದ್ರಿಂದ ದಾನ ಮಾಡ್ತಾ ಇದ್ದಾರೆ ಅವರು. ಇಲ್ಲಪ್ಪ, ನನ್ನ ಮನಸ್ಸಿಗೆ ಸಂತೋಷವಾಗುವುದು ಆದ್ರಿಂದ ದಾನ ಮಾಡ್ತಾ ಇದ್ದೇನೆ. ಏನೋ ಇದೆ ಅಲ್ಲಿ, ದೇರ್ ಈಸ್ ಸಮ್ ಸೆಲ್ಫಿಶ್ ಮೋಟಿವ್ ಬಿಹೈಂಡ್ ದೇರ್ ಚಾರಿಟೀಸ್. ನಮ್ಮ ಗುರುದೇವರು ಹೇಳ್ತಾ ಇದ್ರು, ಇಫ್ ಅಟ್ ಆಲ್ ಯು ಆರ್ ಸೆಲ್ಫಿಶ್, ದೇರ್ ಇಸ್ ಸಮಥಿಂಗ್ ಫಿಶಿ ಇನ್ ಯು. ವಿಚಾರ ಮಾಡಿ, ಕುರುತೇ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಂ ಅಥವಾ ದಾನಂ. ವ್ರತ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ, ದಾನವನ್ನು ಮಾಡ್ತಾ ಇದ್ದಾರೆ, ಗಂಗಾ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲವೂ ಕೂಡ ಪುಣ್ಯ ಕಾರ್ಯಗಳೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನೀವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ದೇವತೆಗಳನ್ನು ಆವಾಹಿಸಿಕೊಂಡು ಹೋಮ ಹವನ ಹವನಾದಿಗಳನ್ನು ನಡೆಸ್ತಾ ಇದ್ದೀರಿ, ಬಹಳ ಒಳ್ಳೆಯದು. ಹೌದಲ್ಲ, ಆದರೆ ಒಂದು ತೊಡಕು, ಏನ್ ತೊಡಕು? ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ಭಜತಿ ಜನ್ಮಶತೇನ. ಜ್ಞಾನ ವಿಹೀನ, ಗಂಗಾ ಸ್ನಾನ ಮಾಡ್ತಾ ಇದ್ದಾರೆ ಆದರೆ ಕೇವಲ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ, ಪಾಪಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಮಾತ್ರ ಗಂಗಾ ಸ್ನಾನ ಮಾಡ್ತಾ ಇದ್ದೇನೆ ವಿನಃ ಆತ್ಮಜ್ಞಾನ ಪ್ರಾಪ್ತಿಯಾಗಬೇಕು, ನನ್ನ ಆತ್ಮಸ್ವರೂಪದ ದರ್ಶನವಾಗಬೇಕು, ಇದಕ್ಕೋಸ್ಕರ ಅವ್ರು ಮಾಡ್ತಾನೆ. ಭಗವಂತನ ದರ್ಶನವಾಗಬೇಕು, ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುವುದಾದರೆ ಭಗವಂತನ ದರ್ಶನ. ಆದರೆ ಅಜ್ಞಾನ ಜನಿತರಾಗಿ ಎಲ್ಲ ವ್ರತಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ದಾನಗಳನ್ನು ಮಾಡ್ತಾ ಇದ್ದಾರೆ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆತ್ಮಜ್ಞಾನ ಪ್ರಾಪ್ತಿಗಾಗಿ ಭಜಿಸುವುದೇ ಇಲ್ಲ. ಮುಕ್ತಿನ್ ನ ಭಜತಿ,
ಜನ್ಮಶತೇನ ನೋಡಿ ಆದಿಶಂಕರಾಚಾರ್ಯರು ಯಾವ ರೀತಿ ವ್ಯಂಗ್ಯವಾಗಿ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ಬೈಗುಳ. ಜನ್ಮಶತೇನ ಅಪಿ ಮುಕ್ತಿಂ ನ ಭಜತಿ, ಅವನಿಗೆ 100 ಜನ್ಮ ಬಂದರೂ ಅವನು ಮುಕ್ತಿ ಬೇಕು ಅಂತ ಕೇಳೋದೇ ಇಲ್ಲ. ಇನ್ನೂ ಕೂಡ ಈ ಪ್ರಪಂಚದ ಜಂಜಾಟದಲ್ಲೇ ಸಿಲುಕಿ ಹಾಕಿಕೊಳ್ಳಬೇಕು ಅಂತಾನೇ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಮುಕ್ತಿ ಬೇಕು, ಬಿಡುಗಡೆ ಆಗಬೇಕು, ನನ್ನ ಸ್ವಾತಂತ್ರ್ಯವನ್ನು ನಾನು ದೊರಕಿಸಿಕೊಳ್ಳಬೇಕು, ಆತ್ಮಸ್ವರೂಪದ ದರ್ಶನವಾಗಬೇಕು, ಈ ಶರೀರದ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಕೇಳೋದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ವಿಚಾರ ಮಾಡಿ, ನೀವು ಬೇರೆ ದೇವತೆಗಳನ್ನು ಪೂಜೆ ಮಾಡಿದ್ರೆ ತಪ್ಪು ಅನ್ನುವುದು ಭಗವಂತನ ನಲ್ಲುಡಿ ಅಲ್ಲ. ಮಾಡ್ತಾ ಇದ್ದಾರೆ ಎಲ್ಲರೂ ಪೂಜೆ, ಸತ್ಯ. ಆದರೆ ಏಕಮೇವ ಅದ್ವಿತೀಯನಾಗಿರುವ ಭಗವಂತನನ್ನು ಮರೆತು ಪೂಜೆ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ, ಬಾರಿ ಬಾರಿ ನಾವು ವಿಚಾರ ಮಾಡ್ತಾ ಇದ್ದೇವೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಭಗವಂತನು ಅನೇಕತ್ವ ಇಲ್ಲ, ಭಗವಂತನ ಅನೇಕತ್ವ ಎಲ್ಲೂ ಇಲ್ಲ. ಏಕೋ ದೇವ ಸರ್ವಭೂತಾಂತರಾತ್ಮ, ಏಕೋ ದೇವ ಮನುಷ್ಯತ್ತಿನ ವಾಣಿ, ಒಬ್ಬನೇ ದೇವ ಎಲ್ಲ ಕಡೆ ತನ್ನನ್ನು ತಾನೇ ಪಸರಿಸಿಕೊಂಡಿದ್ದಾನೆ, ಹರಡಿಕೊಂಡಿದ್ದಾನೆ. ದೇವರು ದೇವರ ಸೃಷ್ಟಿ ಬೇರೆ ಬೇರೆ ಅಲ್ಲ, ದೇವರೇ ಸೃಷ್ಟಿಯಾಗಿದೆ. ಚರ್ಮ ಎಲ್ಲಿ ಭೇದ ಇರುತ್ತೋ ಅಲ್ಲಿ ಅಜ್ಞಾನ, ಎಲ್ಲಿ ಅಭೇದ ದೃಷ್ಟಿಕೋನ ಇರುತ್ತೋ ಅಲ್ಲಿ ಸುಜ್ಞಾನ. ನೋಡಿ, ಈ ಅಖಂಡ, ಈ ಅದ್ವಿತೀಯ, ಈ ಏಕಮೇವ ಜ್ಞಾನವನ್ನು ತಿಳಿದುಕೊಂಡಾಗ ನೀವು ಯಾವುದೇ ಪೂಜೆಯನ್ನು ಮಾಡಿ ಏನು ನಷ್ಟವಿಲ್ಲ. ಯಾಕೆ? ನೀವು ಜ್ಞಾನ ಸಹಿತರಾಗಿ ಮಾಡ್ತಾ ಇದ್ದೀರಿ. ಯಾವ ಜ್ಞಾನ ಸಹಿತ? ಯಾವ ಪೂಜೆಯನ್ನೇ ಮಾಡಲಿ ಆ ಒಬ್ಬನೇ ಭಗವಂತನಿಗೆ ಸೇರುವುದು. ನಾನು ಸ್ತ್ರೀ ರೂಪದಲ್ಲಿ ಪೂಜೆಯನ್ನು ಮಾಡಲಿ ಅಥವಾ ಪುರುಷ ರೂಪದಲ್ಲಿ ಪೂಜೆಯನ್ನು ಮಾಡಲಿ ಎಲ್ಲ ಒಂದೇ. ಅದಲ್ಲ, ಈ ದೇಹ ನೋಡಿ ಅನೇಕ ವಿಭಾಗಗಳಿವೆ. ಹೌದಲ್ಲ, ಕೈಗಳು, ಕಾಲುಗಳು, ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ನೋಡಿ ಒಂದೊಂದು ಒಂದೊಂದು ಆಕಾರವಿದೆ. ಹೌದಲ್ಲ, ಕೈ ಇದ್ದಂತೆ ಕಾಲಿಲ್ಲ, ಕಾಲಿದ್ದಂತೆ ಮೂಗಿಲ್ಲ, ಮೂಗಿದ್ದಂತೆ ಕಿವಿ ಇಲ್ಲ. ಒಂದೊಂದು ಇಂದ್ರಿಯ ಒಂದೊಂದು ಬಗೆಯ ಆಕಾರ ಇದೆ, ಹೆಸರಿದೆ. ಆದರೆ ಸಂಪೂರ್ಣ ಶರೀರದಲ್ಲಿ ನಾನೇ ಇರುವುದು. ಹೌದಲ್ಲ, ಈ ಶರೀರದ ಯಾವುದೇ ಭಾಗವನ್ನು ತಾವು ಸ್ಪರ್ಶ ಮಾಡಿ ನನ್ನನ್ನು ಸ್ಪರ್ಶಿಸಿದಂತೆ. ಹೌದಲ್ಲ, ಯಾಕೆ? ಇಡೀ ಶರೀರದಲ್ಲಿ ನಾನು ವ್ಯಾಪಿತನಾಗಿದ್ದೇನೆ, ಹರಡಿಕೊಂಡಿದ್ದೇನೆ. ಹಿಂದೆ ಒಂದು ಯಾವುದೋ ತಮಾಷೆಯ ಚಿತ್ರ ಬಂದಿತ್ತು, ಕಾಮಿಡಿ ಫಿಲಿಂ ಅದು, ಕಾಮಿಡಿ. ಯಾರು ನೋಡಿಲ್ಲ ದಯಮಾಡಿ ನೋಡಿ, ಕನ್ನಡದ ಒಂದು ಹಾಸ್ಯಮಯ ಚಿತ್ರ. ಹೆಸರು ಗುರು ಶಿಷ್ಯರು. ಹಾಸ್ಯಮಯವಾಗಿದ್ದರೂ ಕೂಡ ಕೊನೆಗೆ ಅತ್ಯಂತ ಗಂಭೀರವಾದಂತಹ ವಿಷಯವನ್ನು ಪ್ರಸ್ತಾಪ ಮಾಡಲಾಗುವುದು. ಯಾರು ಮೂರ್ಖರಾಗಿ ವರ್ತಿಸ್ತಾ ಇರ್ತಾರೆ ಅವರೆಲ್ಲರೂ ಬೇರೆ ಯಾರೂ ಅಲ್ಲ, ಸಪ್ತ ಋಷಿಗಳು ಶಾಪಗ್ರಸ್ತರಾಗಿ ಪೆದ್ದು ಪೆದ್ದು ಶಿಷ್ಯರಾಗಿರ್ತಾರೆ ಒಬ್ಬ ಗುರುಗಳಿಗೆ. ಮೂಢರಾಗಿ ಮೂರ್ಖರಾಗಿ ವರ್ತಿಸ್ತಾ ಇರ್ತಾರೆ. ಅಲ್ಲಿ ಆ 7 ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಗುರುಗಳ ಸೇವೆ ಮಾಡಬೇಕು. ಆ ಗುರುಗಳ ಸೇವೆ ಮಾಡೋದು ಹೇಗೆ ಅಂತಂದ್ರೆ, ನೋಡಪ್ಪ ಇವತ್ತು ನಾನು ಗುರುಗಳ ಸೇವೆ ಮಾಡ್ತಾ ಇದ್ದೀನಿ, ಈ ಬಲಗಾಲು ಒತ್ತುತ್ತೀನಿ, ಇದು ನನ್ನ ಕಾಲು. ಈ ಗುರುಗಳ ಬಲಗಾಲಿದೆ,
ಅದು ನನ್ನ ಕಾಲು, ಇದಕ್ಕೇನಾದ್ರೂ ನೀ ತೊಂದರೆ ಕೊಟ್ರೆ ನೋಡು ಅಂತ ಎಡಗಾಲು ಹಿಡಿದುಕೊಂಡಿರುವವನ ಆ ಸಹಪಾಠಿಗೆ ಎಚ್ಚರಿಕೆ. ಗುರುಗಳ ಬಲಗಾಲು ಆ ಕಡೆ ಇರ್ತಾನೆ, ಇನ್ನೊಬ್ಬ ಶಿಷ್ಯ ಅವನು ಗುರುಗಳ ಎಡಗಾಲನ್ನು ಒತ್ತುವವ, ಸೇವೆ ಮಾಡುವವ. ಅವ ಹೇಳ್ತಾನೆ ನೋಡು, ಗುರುಗಳ ಎಡಗಾಲು ನಂದು, ಇದಕ್ಕೇನಾದ್ರೂ ನೀನು ಮುಟ್ಟಿದ್ರೆ ನಿನ್ ಕೈ ಕಟ್ಟಿಸ್ಬಿಡ್ತೀನಿ. ಈಗ ಅಕಸ್ಮಾತ್ ಏನೋ ಆಗತ್ತೆ, ಆ ನನ್ನ ಬಲಗಾಲನ್ನು ನೀನು ಹೀಯಾಳಿಸ್ತೀಯಾ, ಮಾಡ್ತೀನಿ ಎಡಗಾಲಿಗೆ ಟಮ್ ಅಂತ ಒಂದು ಏಟು ಹೊಡಿತ. ಯಾವುದರಿಂದ? ಒನಕೆಯಿಂದ ಹೊಡಿತ. ಗುರುಗಳು ಅಯ್ಯೋ ಏ ಏನೋ ಏನ್ ಮಾಡ್ತಾ ಇದ್ದೀರಿಯೋ, ಕೂಕೋತಾ ಇರ್ತಾರೆ. ಗುರುಗಳೇ ನೀವು ಸುಮ್ಮನೆ ಇರಿ, ನೀವು ನನ್ನ ಬಲಗಾಲ ತಟ್ಟೆಗೆ ಬಂದಿದ್ದಾನೆ, ನೀವು ಸುಮ್ಮನೆ ಬಿಡಬಾರ್ದು. ಅವನು ಹೇಳ್ತಾನೆ ಆ ನನ್ನ ಎಡಗಾಲಿಗೆ ನೀನು ಹೊಡಿತ್ಯ, ಇರು ಮಾಡ್ತೀನಿ. ನಿನ್ ಬಲಗಾಲಿದೆ ನೋಡಿ, ನೀನ್ ಹಿಡ್ಕೊಂಡಿದ್ದಲ್ಲ ಬಲಗಾಲು, ಅದಕ್ಕೆ ಏನ್ ಮಾಡ್ತೀನಿ ನೋಡು. ಅವನೊಂದು ಒನಗೆ ತಗೊಂಡು ಬರ್ತಾನೆ, ಗುರುಗಳ ಬಲಗಾಲಿಗೆ ಒಂದು ಏಟು ಹೊಡಿತು. ಗುರುಗಳಿಗೆ ಅಯ್ಯಯ್ಯೋ ಎಂತ ಆಶ್ಚರ್ಯಪ್ಪ, ಇವ್ರು ಇವ್ರು ಹೊಡೆದಾಡ್ಕೊಳ್ತಾ ಇದಾರಲ್ಲ, ಇವ್ರು ಹೊಡೆದ್ಕೊಳ್ಳೋದ್ರ ಇರಲಿ, ನನಗ್ ನೋವು ಮಾಡ್ತಾ ಇದಾರಲ್ಲ. ಅವ್ರು ಹೇಳ್ತಾರೆ ಶಿಷ್ಯರು, ಗುರುಗಳೇ ನೀವು ಸುಮ್ಮನೆ ಇರಿ, ನನ್ನ ಬಲಗಾಲಿಗೆ ತಟ್ಟೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇವನು ಅವನು ಗುರುಗಳೇ ನನ್ನ ಎಡಗಾಲಿಗೆ ಅಂದ್ರೆ ಅವನ ಗುರುಗಳ ಎಡಗಾಲದು, ಗುರುಗಳ ಎಡಗಾಲಿಗೆ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಈ ಇಬ್ರು ದಡ ಬಡ ದಡ ಬಡ ಗುರುಗಳ ಕಾಲಿಗೆ ಹೊಡಿತಾ ಇದ್ದಾರೆ. ಗುರುಗಳು ಅಯ್ಯೋ ಯಾರಾದ್ರೂ ಬಂದ್ರಪ್ಪ, ಯಾರಾದ್ರೂ ನನ್ನ ಕಾಪಾಡಿ ಎಂತ ಆಶ್ಚರ್ಯ. ತಮಾಷೆಯ ಪ್ರಸಂಗ ಯಾಕೆ ಹೇಳಿದ್ವು ಅಂತಂದ್ರೆ, ಶರೀರದ ಯಾವುದೇ ಭಾಗವಾಗಲಿ, ಈ ಶರೀರದಲ್ಲಿ ಸಂಪೂರ್ಣ ವ್ಯಾಪ್ಯನಾಗಿದ್ದೇನೆ, ವ್ಯಾಪಿತನಾಗಿದ್ದೇನೆ, ಹರಡಿಕೊಂಡಿದ್ದೇನೆ ನನ್ನ ಅಸ್ತಿತ್ವ. ಹೌದಲ್ಲ, ಈ ಶರೀರದ ಯಾವುದೇ ಭಾಗವನ್ನು ನೋವು ಮಾಡಿದರೂ ನನಗೆ ನೋವಾಗುವುದು. ಈ ಒಂದು ದೃಷ್ಟಾಂತ ಅರ್ಥವಾದರೆ ಜಗತ್ತಿನ ಯಾವುದೇ ಚರ ಅಚರ ವಸ್ತುಗಳನ್ನು ನೋಡಿ ಅದು ಭಗವಂತನೇ. ಭಗವಂತನಿಲ್ಲದ ಸ್ಥಳವಿಲ್ಲ. ಹೌದಲ್ಲ, ಸರ್ವಾಂತರ್ಯಾಮಿಯಾಗಿ ಸಂತ ಸರ್ವಾಂತರ್ಗತನಾಗಿರುವಂತಹ ಭಗವಂತನನ್ನು ನಾವು ಧ್ಯಾನಿಸಿದಾಗ, ಸಾಕ್ಷಾತ್ಕರಿಸಿಕೊಂಡಾಗ ನೀವು ಯಾವುದೇ ಪೂಜೆಯನ್ನು ಮಾಡಿ ಏನು ಅಡ್ಡಿ. ಆದರೆ ಭೇದವನ್ನು ಉಂಟು ಮಾಡಿಕೊಂಡು ನೀವೇನಾದರೂ ಪೂಜೆ ಸಲ್ಲಿಸಿದರೆ ಅದು ಅಜ್ಞಾನದ ಪೂಜೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಭಾಷ್ಯವನ್ನು ನೋಡೋಣ, 23ನೇ ಶ್ಲೋಕದ ಶಾಂಕರ ಭಾಷ್ಯ ಬಹಳ ಚೆನ್ನಾಗಿದೆ ನೋಡಿ. ಏಕೆ ಅನ್ಯ ದೇವತಾ ಭಕ್ತಃ, ಅನ್ಯಾಸು ದೇವತಾಸು ಭಕ್ತಃ, ಅನ್ಯ ದೇವತಾ ಭಕ್ತಃ ಸಂತಃ ಯಜಂತೆ ಪೂಜಯಂತಿ ಶ್ರದ್ಧಯಾ ಆಸ್ತಿಕ್ಯ ಬುದ್ಧ್ಯಾ ಅನ್ವಿತಾಃ ಅನುಗತಾಃ ತೇಪಿ ಮಾಂ ಏವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಅವಿಧಿ ಅಜ್ಞಾನಂ, ತತ್ಪೂರ್ವಕಂ ಅಜ್ಞಾನಪೂರ್ವಕಂ ಯಜಂತೆ ಇತ್ಯರ್ಥ. ಹಾಸ್ಯಾರ್ಥವನ್ನು ನೋಡಿ, ಯಾರು ಅನ್ಯ ದೇವತಾ ಭಕ್ತರಾಗಿ ಬೇರೆಯ ದೇವತೆಗಳಲ್ಲಿ ಭಕ್ತರಾದವರು, ಅನ್ಯ ದೇವತಾ ಭಕ್ತರು ಅರ್ಥವರಾಗಿ ಶ್ರದ್ಧೆಯಿಂದ ಎಂದರೆ ಆಸ್ತಿಕ್ಯ ಬುದ್ಧಿಯಿಂದ ಕೂಡಿದವರಾಗಿ, ಆ ಬುದ್ಧಿಯಿಂದ ಒಡಗೂಡಿದವರಾಗಿ ಯಾಗ ಮಾಡುವರೋ ಎಂದರೆ ಪೂಜಿಸುವರೋ ಅವರೂ ಕೂಡ ಎಲೈ ಕೌಂತೇಯನೇ ನನ್ನನ್ನೇ ಅವಿಧಿಪೂರ್ವಕವಾಗಿ ಪೂಜಿಸುತ್ತಾರೆ. ಇಂಡೈರೆಕ್ಟ್ಲಿ ದೇ ಆರ್ ವರ್ಷಿಪಿಂಗ್ ಒನ್ ಗಾಡ್. ಅವಿಧಿ ಎಂದರೆ ಅಜ್ಞಾನವು, ಅದರ ಪೂರ್ವಕವಾಗಿ ಅಜ್ಞಾನದಿಂದ ಒಡಗೂಡಿ ಪೂಜಿಸುತ್ತಾರೆ ಎಂದರು. ಈ ರೀತಿಯಾದಂತಹ ಅಜ್ಞಾನ ಜನಿತವಾದಂತಹ ಪೂಜೆಯನ್ನು ಮಾಡಿದಾಗ ಅದು ಅತಿಥಿ ಪೂರ್ವಕಂ ಎಂದು ಎಣಿಸಿತು. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ,
ಅನ್ಯ ದೇವತಾ ಭಕ್ತರು ಯಾರೂ ಕೂಡ ತಪ್ಪನ್ನು ಮಾಡ್ತಾ ಇಲ್ಲ. ಇಲ್ಲಿ ತಪ್ಪು ಸರಿ ಅನ್ನುವ ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು ವಿಧಿಪೂರ್ವಕ ಅವಿಧಿಪೂರ್ವಕ ಅಷ್ಟೇ. ಅಂದ್ರೇನು ಅವಿಧಿಪೂರ್ವಕ ಅಂತಂದ್ರೆ ಭೇದವನ್ನು ಉಂಟು ಮಾಡಿಕೊಂಡು ಪೂಜೆಯನ್ನು ಮಾಡುವುದು ಅವಿಧಿಪೂರ್ವಕ. ವಿಧಿಪೂರ್ವಕಂ ಭಗವಂತನು ಸಾಕ್ಷಾತ್ಕರಿಸಿಕೊಂಡು ಒಬ್ಬನೇ ಭಗವಂತನಿರುವನು ಎಂದು ಸ್ಥಿರವಾಗಿ ನಿಶ್ಚಿತವಾಗಿ ಮನಗೊಂಡು ಯಾರು ದೇವತೆಗಳನ್ನು ಪೂಜಿಸುವರೋ ಹೋಮ ಹವನಾದಿಗಳನ್ನು ನಡೆಸುವರೋ ಆಗ ಅದು ವಿಧಿಪೂರ್ವಕ. ಆದ್ದರಿಂದ ಈ ಅಭೇದ ಜ್ಞಾನವನ್ನು ಇಟ್ಟುಕೊಳ್ಳತಕ್ಕದ್ದು. ಬೇರೆ ಬೇರೆ ಹೆಸರುಗಳಿದ್ದರೂ ರೂಪಗಳಿದ್ದರೂ ಭಗವಂತನೊಬ್ಬನೇ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಜ್ಞಾನಿಗಳು ಆಸ್ತಿಕ್ಯ ಬುದ್ಧಿಯುಳ್ಳವರು ಈಗ ನೋಡಿ ಅವಿಧಿಪೂರ್ವಕವಾಗಿ ಪೂಜೆ ಮಾಡುವವರೂ ಕೂಡ ಆಸ್ತಿಕ್ಯ ಬುದ್ಧಿಯನ್ನು ಇಟ್ಕೊಂಡಿರ್ತಾರೆ. ಆಸ್ತಿಕ್ಯ ಅಂದ್ರೆ ಅರ್ಥ ಏನು? ಭಗವಂತನಲ್ಲಿ ಸಂಪೂರ್ಣವಾದಂತಹ ನಂಬಿಕೆ, ದೇವರ ಅಸ್ತಿತ್ವದಲ್ಲಿ ಅವರಿಗೆ ಸಂಶಯವಿಲ್ಲ. ಆಸ್ತಿಕ್ಯ ಅಸ್ಥಿ, ಅಸ್ಥಿ ಅಂದ್ರೆ ಇದೆ ಅಂತ ಅರ್ಥ. ಇದ್ದಾನೆ ಇದ್ದಾಳೆ, ಪುಲ್ಲಿಂಗವಾದರೂ ಹೇಳಿ ಸ್ತ್ರೀಲಿಂಗವಾದರೂ ಹೇಳಿ. ಇವತ್ತೊಂದು ಯಾವುದೋ ಒಂದು ಅತ್ಯಂತ ಗಹನವಾದ ಒಂದು ಪುಸ್ತಕವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ ಬೆಳಗ್ಗೆ. ಈಗ ಅನೇಕರಿಗೆ ಈ ಪುಸ್ತಕ ಓದುವ ಹವ್ಯಾಸ ಇಲ್ವಂತೆ. ಎಲ್ಲರೂ ಹೇಳ್ತಾ ಇದ್ರು, ಸ್ವಾಮೀಜಿ ಏನ್ ನೀವು ಇಷ್ಟೊಂದು ಪುಸ್ತಕ ಇಟ್ಕೊಂಡಿದ್ದೀರಿ, ಈ ಪುಸ್ತಕ ಯಾರು ಓದೋದೇ ಇಲ್ಲ ಸ್ವಾಮೀಜಿ. ಎಲ್ಲರೂ ಐಪ್ಯಾಡ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಎಲ್ಲವೂ ಲಭ್ಯವಿದೆ. ಜಾಲತಾಣ ಮಾಧ್ಯಮದಲ್ಲಿ ಪ್ರತಿಯೊಂದು ಪುಸ್ತಕವೂ ಲಭ್ಯ. ಯಾರು ಈಗ ಪುಸ್ತಕ ಇಟ್ಕೊಳ್ಳೋದಿಲ್ಲ? ಪುಸ್ತಕ ಇಟ್ಕೊಂಡ್ರೆ ಅದೊಂದು ಬೇರೆ ಪೀಡೆ. ಅಂದ್ರೆ ಏನು, ಅದನ್ನು ನೋಡಿಕೊಳ್ಳಬೇಕು, ಹಾಳಾಗದಂತೆ ಎಚ್ಚರ ವಹಿಸಬೇಕು, ಹೌದಲ್ಲ? ಆದ್ರಿಂದ ಎಲ್ಲರೂ ಪುಸ್ತಕವನ್ನು ತೂಕಕ್ಕೆ ಹಾಕಿಬಿಡ್ತಾರೆ. ಯಾವುದೋ ಅತ್ಯಂತ ಪ್ರಮುಖವಾಗಿ ವಿಶಿಷ್ಟವಾದ ಪುಸ್ತಕಗಳನ್ನು ಕೂಡ ತೂಕಕ್ಕೆ ಹಾಕ್ತಾರೆ, ಯಾಕೆ ಬೇಡ ಅಂತ. ಆದ್ರೆ ಪುಸ್ತಕ ಓದುವಂತಹ ಹವ್ಯಾಸವನ್ನು ಇಟ್ಕೊಳ್ಬೇಕು. ಹಾಗೆ ಇವತ್ತೊಂದು ಪುಸ್ತಕವನ್ನು ಓದ್ತಾ ಇದ್ದೆ, ಅತ್ಯಂತ ಗಹನವಾದ ಪುಸ್ತಕ. ಅದರಲ್ಲಿ ಬರೆದಿದ್ದಾರೆ ನೋಡಿ, ಎಷ್ಟು ಸೊಗಸಾಗಿತ್ತು ಅಂತಂದ್ರೆ, ಯಾರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವರು ಅವರು ಭಗವಂತನ ಧ್ಯಾನದಲ್ಲಿ ಲೀನವಾಗಿರ್ತಾರೆ. ದೇ ಡೈರೆಕ್ಟ್ಲಿ ವರ್ಷಿಪ್ ಗಾಡ್. ನೋಡಿ ಬಹಳ ಚಂದ ಚಂದದಲ್ಲಿ ಅದು ಬರೆದಿತ್ತು. ಅದೊಂದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಗ್ರಂಥ. ಅದನ್ನ ಅಧ್ಯಯನ ಮಾಡುವಾಗ ನಾವು ಅದರಲ್ಲಿ ಲೀನವಾಗಿಬಿಟ್ಟಿದ್ವಿ. ವಿಚಾರ ಮಾಡಿ, ಅವಿಧಿಪೂರ್ವಕಂ ಆಸ್ತಿಕ್ಯ ಬುದ್ಧಿ ಇದೆ. ಅಸ್ಥಿ 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 ಪರಮಾತ್ಮನ ಅಸ್ಥಿ ಇದ್ದಾನೆ ಇದ್ದಾನೆ. ಆ ಪುಸ್ತಕದಲ್ಲಿ ಬರೆದಿತ್ತು, ನಾವು ಸ್ತ್ರೀ ರೂಪದಲ್ಲಿ ಭಗವಂತನನ್ನು ಆರಾಧಿಸೋಣ. ನಿಜವಾಗಲೂ ಭಗವಂತನಿಗೆ ಸ್ತ್ರೀ ರೂಪ ಇಲ್ಲ, ಪುರುಷ ರೂಪ ಇಲ್ಲ. ಆದರೆ ಆ ಪುಸ್ತಕದಲ್ಲಿ ಬರೆದಿತ್ತು, ಭಗವಂತನನ್ನು ಮಾತೆಯಾಗಿ ಸ್ತ್ರೀ ರೂಪದಲ್ಲಿ ನೋಡೋಣ. ಯಾಕೆ? ಮಾತೆ ಆ ತಾಯಿ ನಮಗೆ ಬಹಳ ಹತ್ತಿರವಾಗಿರ್ತಾಳೆ. ಈಗ ನೋಡಿ, ಕಳೆದ ಭಾನುವಾರ ಮೇ ತಿಂಗಳ 2ನೇ ಭಾನುವಾರ ವಿಶ್ವದಾದ್ಯಂತ ಮದರ್ಸ್ ಡೇ ತಾಯಿಯ ದಿನಾಚರಣೆಯನ್ನು ಮಾಡಿದ್ರು, ಹೌದಲ್ಲ? ಈ ವರ್ಷ ಮೇ 12ನೇ ತಾರೀಕು ಭಾನುವಾರ ಮದರ್ಸ್ ಡೇ ಅಂದ್ರೆ 2ನೇ ಭಾನುವಾರ, ತಾರೀಕು ಯಾವುದಾದ್ರೂ ಬರಲಿ, ಮೇ ತಿಂಗಳ 2ನೇ ಭಾನುವಾರ ಮದರ್ಸ್ ಡೇ. ಆ ತಾಯಿಯ ಆಚರಣೆಯನ್ನು ಮಾಡುವಾಗ, ತಾಯಿಯ ಆರಾಧನೆಯನ್ನು ಮಾಡುವಾಗ, ತಾಯಿಯನ್ನು ಪೂಜಿಸುವಾಗ ಯಾವುದೋ ಒಂದು ರೀತಿಯಾದಂತಹ ಭಾವ ಜಾಗೃತವಾಗಿ ಮೊದಲ ಅಮ್ಮನ ಪೂಜೆ, ಅಮ್ಮನ ಧ್ಯಾನ, ಅಮ್ಮನ ನೆನಪು ಒಂದು ರೀತಿಯಾದಂತಹ
ಭಕ್ತಿ ಭಾವವನ್ನ ಜಾಗೃತಪಡಿಸ್ತದೆ, ಹೌದಲ್ಲ? ಆದ್ರಿಂದ ಆ ಪುಸ್ತಕದಲ್ಲಿ ಬರೆದಿತ್ತು, ದೇವರನ್ನು ನಾವು ಸ್ತ್ರೀ ರೂಪದಲ್ಲಿ ನೋಡೋಣ, ನಾವು ಸದಾ ಅಮ್ಮನ ಹತ್ರ ಬೇಗ ಹೋಗ್ತೇವೆ, ಅಪ್ಪನ ಹತ್ತಿರ ಹೋಗುವಾಗ ಸ್ವಲ್ಪ ಭಯ, ಹೌದಲ್ಲ? ಅಮ್ಮನ ಮೂಲಕ ಅಪ್ಪನನ್ನು ಮಾತಾಡಿಸ್ತೇವೆ. ಆದ್ರಿಂದ ದೇವರಿಗೆ ಸ್ತ್ರೀ ರೂಪ ಪುರುಷ ರೂಪ ಅನ್ನುವುದಿಲ್ಲದಿದ್ದರೂ ಆಸ್ತಿಕ್ಯ ಬುದ್ಧಿಯಿಂದ ನಾವು ಬೇರೆ ಬೇರೆ ವ್ರತಗಳನ್ನು ಮಾಡುತ್ತೇವೆ. ಆಸ್ತಿಕ್ಯ ಬುದ್ಧಿ ಇದೆ, ಆದರೆ ಅವಿಧಿ ಪೂರ್ವಕ ಅಜ್ಞಾನಜನಿತರಾಗಿ ಪೂಜೆಯನ್ನು ಮಾಡ್ತಾರೆ. ಈ ವಿಷಯವನ್ನು ಇನ್ನೂ ಕೂಡ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ನಾಳೆ ದಿವಸ ಸಂಜೆ ಭೇಟಿಯಾದಾಗ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರದ ಸತೋ ಮಾ ಸತ್ಯಮಯ ತಪಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಕುಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.